ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಈ ಜಾಗ ನನ್ನನ್ನ ಗುಣಪಡಿಸುತ್ತೆ ಅನ್ನೋದು ಎಲ್ಲರ ಅಭಿಪ್ರಾಯ ಇರಬಹುದು. ಆದರೆ ನನ್ನ ಪ್ರಕಾರ ಇದು ನನ್ನ ಗುಣಪಡಿಸೋ ಜಾಗ ಅಲ್ಲ, ನನ್ನ ಅನುನ ದೂರ ಮಾಡೋ ಜಾಗ. ಇದರೊಳಗೆ ನಾನು ಹೋಗಲ್ಲ. ಫೋನಲ್ಲಿ ನಿಮ್ಮ ಹೆಸರು ನೋಡಿದ್ರು ಮನಸ್ಸಿಗೇನೋ ಸಮಾಧಾನ. ಇದನ್ನೆಲ್ಲ ಬೇರೆಯವ್ರ ಹತ್ರ ಹೇಳ್ಕೊಂಡ್ರೆ ನನ್ನ ಬಗ್ಗೆ ಏನು ಅನ್ಕೋತಾರೋ ಗೊತ್ತಿಲ್ಲ, ನೀವೇ ಏನು ತಿಳ್ಕೊತೀರೋ ಗೊತ್ತಿಲ್ಲ. ಆದರೆ ಸದ್ಯಕ್ಕೆ ನನಗೆ ಸಂತೋಷ ಸಮಾಧಾನ ಕೊಡ್ತಿರೋದು ಅಂದರೆ ಅದು ನೀವು ಮಾತ್ರ. ಹಲೋ ಹೇಳಿ ಸಂಜು ಅವರ. ಹಲೋ, ನಾನಿಲ್ಲಿ ಆಸ್ಪತ್ರೆಗೆ ಬಂದಿದ್ದೆ. ಗುಡ್. ಥೆರಪಿಗಾ? ಹಾಂ, ಹಾಗೆ ನಿಮಗೂ ಹೇಳೋಣ ಅಂತ ಫೋನ್ ಮಾಡಿದೆ. ಓಕೆ, ನನಗೆ ಹೇಳಲಿಲ್ಲ ಅಂದ್ರೂ ತೊಂದರೆ. ಸರಿ, ಹೋಗ್ತೀನಿ. ಸೀ ಯು. ಎಲ್ಲ ಹುಷಾರಾದ್ಮೇಲೆ ಇದನ್ನೆಲ್ಲ ನಾನು ಮಿಸ್ ಮಾಡ್ಕೋತೀನಿ. ನನಗೆ ಯಾವ ರೀತಿಯಲ್ಲೂ ನೆನಪಾಗದೆ ಇರೋ ಆರಾಧನ ಜೊತೆ ಇರ್ತೀನಿ. ಇಲ್ಲ, ಅಂಥ ಥೆರಪಿ ನನಗೆ ಬೇಡ. ಆ ಒಂದು ಗಂಟೆನ ನಾನು ಇಲ್ಲೇ ಕಳೀತೀನಿ. ಅದನ್ನು ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಯಾರು ಬಾಯ್ ಬಿಡು. ಯಾರು ನೀನು? ಯಾರು ನೀನು?
ಯಾರು ನೀನು? ಸಂಜು, ಸಂಜು ಸುಳ್ಳು ಹೇಳಿದ್ರೆ ಸಾಯಿಸ್ಬಿಡ್ತೀನಿ. ನನ್ನ ಎಲ್ಲರೂ ಸಂಜು ಅಂತಾನೆ ಕರೆಯೋದು. ಎಲ್ಲರೂ ನನ್ನ ಕೊಲೆಗಾರ ಅಂತ ಕರೀತಾರೆ, ಆದ್ರೆ ನನಗೊಂದು ನಾನು ಯಾರು ಅಂತ ಕರೆಕ್ಟ್ ಆಗಿ ಹೇಳು. ನಾನು ಹೇಳ್ತಾ ಇದ್ದೀನಲ್ಲ, ನನ್ನ ಸಂಜುನೇ. ನನಗೆ ಗೊತ್ತಿಲ್ಲ, ಪ್ಲೀಸ್ ಬಿಟ್ಬಿಡಿ ನನ್ನ. ಕೈ ಬಿಡು, ಬಿಡು ನೋಡಿ. ನಾನು ಸಂಜು, ಬೇರೆಯವ್ರು ನನ್ನ ಹೇಗೆ ಕರೀತಾರೋ ಅಷ್ಟೇ ನನಗೆ ಗೊತ್ತಿರೋದು. ನೀವು ಯಾರು ಹೇಳಿ? ಯಾಕೆ ನನ್ನ ಇಲ್ಲಿ ಕರ್ಕೊಂಬಂದು ಹೆದರಿಸ್ತಾ ಇದ್ದೀರಾ? ನಿಜವಾಗ್ಲೂ ನನಗೆ ನನ್ನ ಬಗ್ಗೆ ಏನೂ ಗೊತ್ತಿಲ್ಲ. ನೋಡ್ರ, ಇವನ್ ಬಗ್ಗೆ ಇವನಿಗೆ ಗೊತ್ತಿಲ್ವ? ನಾಟಕ ಮಾಡಿದ್ ಸಾಕು ನೀನು ಆ ದೇಸಾಯ ಇಬ್ರು ಸೇರ್ಕೊಂಡು ಏನ್ ಹುಂಚಾಕ್ತಿದ್ದೀರಾ ಹೇಳು. ಯಾವ ದೇಸಾಯಿ ಫ್ಯಾಮಿಲಿ ಬಗ್ಗೆ ಮಾತಾಡ್ತಾ ಇದ್ದೀರಾ? ನನ್ಗೇನು ಗೊತ್ತಿಲ್ಲ. ಯಾಕಾದ್ರೆ ಸಾಯಿಸ್ಬಿಡ್ತೇನೆ ಮಗನ. ನಿನ್ನ ಮನೇಲಿ ನಿನ್ನ ಫೋಟೋಗೆ ಹೂ ಇಟ್ಟಿದ್ದಾರೆ. ಆಸ್ಪತ್ರೆಯಲ್ಲಿ ನಿನ್ ಬಗ್ಗೆ ಕೇಳಿದ್ರೆ ಸತ್ ಹೋಗಿದ್ಯಾ ಅಂತಾರೆ. ಯಾರು ನೀನು? ಏನ ಬ್ರೇಕ್ ತಗೋ ರಮ್ಯಾ, ಎನಿ ಟೈಮ್ ಸ್ಕ್ರೀನ್ ನೋಡ್ತಾ ಇದ್ರೆ ತಲೆನೋವು ಬರುತ್ತೆ. ನೋಡು, ನಿನ್ ಬ್ರೇಕ್ ಈಗ ಒಂದ್ ಟೈಮ್ ಬಂದ್ಬಿಡ್ತು. ಸೆಲ್ಫಿ ಕಳ್ಸಿದಾನೆ. ಹಾಯ್, ನಾನು ಜಸ್ಟ್ ಆಫೀಸಿಗೆ ಬಂದೆ. ಆಫೀಸಿಗೆ ರೀಚ್ ಆಗಿದ್ದಕ್ಕೆ ಒಂದ್ ಸೆಲ್ಫಿನಾ? ನೀನು ರೀಚ್ ಆಗಿರ್ತೀಯ ಅಂತ ಗೊತ್ತು, ನಿಂದೊಂದು ಸೆಲ್ಫಿ ಕಳ್ಸೋದಿಲ್ವಾ? ಆಫೀಸಲ್ಲಿ ಕೆಲಸ ಮಾಡಬೇಕು, ಸೆಲ್ಫಿ ಹಿಡಿಯೋದಲ್ಲ. ಗೋ ಟು ವರ್ಕ್. ಓಕೆ. ಒಬಿಡಿಯಂಟ್ ಮಗ ಆದ್ರೆ ಸಾಲದು, ಒಬಿಡಿಯಂಟ್ ಸ್ಟೂಡೆಂಟ್ ಕೂಡ ಆಗಬೇಕು. ಚೆನ್ನಾಗಿ ಕೆಲಸ ಮಾಡಿ, ಬಾಯ್. ನೋಡಿ, ಸ್ವಲ್ಪ ದಿನ ಹಿಂದೆ ಅಷ್ಟೇ ನಾನು ನಿಮ್ಮ ತಂದೆಯವ್ರ ಅಕೌಂಟ್ಸ್ ರಿಟರ್ನ್ಗೆ ಕೆಲಸ ಮಾಡಿದ್ದೆ, ಅದೀಗ ಕಣ್ಣಿಗೆ ಬಿತ್ತು. ಸೋ ನೈಸ್. ಏನಿವನು ಸೋ ನೈಸ್ ಅಂದ್ಬಿಟ್ಟು ಸುಮ್ಮನಾಗೋದ್ನಲ್ಲ. ನಾನಾಗಿ ನಾನೇ ಮೇಲ್ ಬಿದ್ದಿದ್ರ ಬಗ್ಗೆ ಮಾತಾಡೋದು ಬೇಡ. ಒಂದೇ ಸಲ ಎಲ್ಲ ಕೇಳೋದಕ್ಕಿಂತ ನಿಧಾನ ಕೇಳೋದೇ ವಾಸಿ. ನಾನು ನಿಮ್ಮ ಕಣ್ಣು ಮುಂದೆನೇ ಇದ್ದೀನಿ. ನಾನು ಸತ್ತಿದ್ದೀನಿ ಅಂತ ಹೇಳ್ತಾ ಇದ್ದೀರಾ? ಇದಕ್ಕೆ ನಾನು ಏನು ಅಂತ ಉತ್ತರ ಕೊಡಲಿ? ನೀವು ನನ್ನ ಎಷ್ಟು ಹೊಡೆದ್ರು ಅಷ್ಟೇ, ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನನಗೆ ಟ್ರೀಟ್ಮೆಂಟ್ ನಡೀತಾ ಇದೆ. ಟ್ರೀಟ್ಮೆಂಟಾ? ಯಾಕೆ, ಯಾವುದಕ್ಕೋಸ್ಕರ ಟ್ರೀಟ್ಮೆಂಟ್ ತಗೊಳ್ತಿದ್ಯಾ ಅನ್ನೋದನ್ನ ಸರಿಯಾಗಿ ಹೇಳೋ. ನನಗೇನು ನೆನಪಿಲ್ಲ, ಹಳೆದೆಲ್ಲ ಮರ್ತು ಹೋಗಿದ್ದೀನಿ. ನನ್ನ ನೆನಪಿನ ಶಕ್ತಿ ಬರಲಿ ಅಂತ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಬೇರೆಯವ್ರು ಏನು ಹೇಳ್ತಾರೋ ನಾನು ಅದನ್ನ ನಂಬಬೇಕು ಅಷ್ಟೆ. ನೀವು ಕೇಳೋ ಎಲ್ಲ ಪ್ರಶ್ನೆಗೂ ಇದೇ ಉತ್ತರ. ಬೇರೆಯವರು ನಿನ್ನ ಬಗ್ಗೆ ಹೇಳೋದು ನಂಬವಾಗಿದೆಯಾ?
ಬಾಗ್ಬಿಡು. ಇಲ್ಲ, ಅದ್ಯಾವುದು ಸತ್ಯ ಅಂತ ನನಗೆ ಅನಿಸ್ತಾ ಇಲ್ಲ, ಅದ್ಯಾವುದು ನನಗೆ ನೆನಪೇ ಬರ್ತಾ ಇಲ್ಲ. ಇಷ್ಟೇ ನನಗೆ ಗೊತ್ತಿರೋ ಸತ್ಯ. ಹಾಗಿದ್ರೆ ನಿನ್ನ ಸತ್ಯನ ಪೂರ್ತಿಯಾಗಿ ತಿಳ್ಕೊಂಡು ನನಗೆ ಹೇಳು, ಇಲ್ಲಾಂದ್ರೆ ನೀನು ಬದುಕಿರೋದಕ್ಕಿಂತ ಸಾಯೋದೇ ಮೇಲೆ. ನಿನಗೆ ಹೆಚ್ಚಿಗೆ ಸಮಯ ಇಲ್ಲ. ಏಯ್, ಎತ್ತಾಕೊಂಡು ಹೋಗ್ರೋ ಇನ್ನ ಎಲ್ಲಾದ್ರೂ ಎತ್ಬಿಡಿ. ಸಂಜು ಬ್ರದರ್ ಇನ್ನೂ ಯಾಕೆ ಫೋನ್ ಮಾಡಲಿಲ್ಲ? ಥೆರಪಿ ಮುಗಿಯೋದಕ್ಕೆ ಇಷ್ಟೊತ್ತು ಬೇಕಾ? ಹಾಂ, ಮೀರಾ. ಯಾ ಸರ್. ಸಂಜು ಬ್ರದರ್ ಎಲ್ಲಿದ್ದಾರೆ? ಹಾಸ್ಪಿಟಲ್ ಹತ್ರ ಬಿಟ್ಟು ಬಂದೆ ಅಂತ ನೀವೇ ಹೇಳಿದ್ರಲ್ಲ. ಯಾ, ಬಟ್ ಇನ್ನೂ ಬಂದಿಲ್ಲ. ಇಷ್ಟೊತ್ತಿಗಾಗಲೇ ಅವ್ರು ಬರಬೇಕಿತ್ತು. ಮೀರಾ, ಕೆನ್ ಪ್ಲೀಸ್ ಚೆಕ್? ಶೋರ್ ಸರ್, ಐ ಹ್ಯಾವ್ ಅನ್ ಇಂಪಾರ್ಟೆಂಟ್ ವರ್ಕ್, ಇಟ್ಸ್ ಎ ಲಿಟಲ್ ಅರ್ಜೆಂಟ್. ಇದನ್ನ ಮುಗಿಸಿ ಐ ಚೆಕ್ ಆ್ಯಂಡ್ ಐಲ್ ಅಪ್ಡೇಟ್ ಯು. ಇಸ್ ದಟ್ ಫೈನ್? ಮೀರಾ, ನಾನು ಹೇಳ್ತಿರೋದು ಕೆಲಸನೇ ತಾನೆ. ವಾಟ್ ಯು ಥಿಂಕ್ ಐ ಆಮ್ ಡೂಯಿಂಗ್? ಟೈಮ್ ಪಾಸ್ ಮಾಡಿಸಿದ್ದೀನಾ? ನೋ ಸರ್, ನಾನೆಲ್ಲ ಹಾಗೆ ಹೇಳಿದೆ. ಮತ್ತೆ ಬೇರೆ ಕೆಲಸ ಇದೆ ಅಂದರೆ ಏನರ್ಥ? ಅದೇನೇ ಕೆಲಸ ಇರಲಿ, ಜಸ್ಟ್ ಚೆಕ್ ಆನ್ ಹಿಮ್ ಫಸ್ಟ್. ಇಲ್ಲಿ ನೀನೊಬ್ಳೇ ಕೆಲಸ ಮಾಡ್ತಿರೋದು, ನಾವೆಲ್ಲರೂ ಸುಮ್ಮನೆ ಕೂತಿದ್ದೀವಿ, ಅವನ ಹತ್ರ ಟ್ರೀಟ್ ಮಾಡಬೇಡ. ಜಸ್ಟ್ ಆನ್ಸರ್ ಟು ವಾಟ್ ಐ ಆಸ್ಕ್. ಸರ್, ಆ ಸಂಜು ಎಲ್ಲಿದ್ದಾರೆ ಅಂತ ಚೆಕ್ ಮಾಡೋದು ಒಂದು ಕೆಲಸನ? ಛೇ, ಐ ಥಿಂಕ್ ಚೇಂಡೆ ವಾಸ್ ರೈಟ್. ಈ ಫ್ಯಾಮಿಲಿ ನಮ್ಮನ್ನೆಲ್ಲ ಯೂಸ್ ಮಾಡ್ಕೊಳುತ್ತೆ ಅಷ್ಟೆ. ಇಲ್ಲಿ ನಮ್ಮ ಯಾವ ಕೆಲಸಕ್ಕೂ ಬೆಲೆನೇ ಇಲ್ಲ. ಆರ್ಯ ಸರ್ನ ಕೂಡ ಹಾಗೆ ಯೂಸ್ ಮಾಡ್ಕೊಂಡಿದೆ ಈ ಫ್ಯಾಮಿಲಿ. ಅವ್ರು ತೀರ್ಕೊಂಡಿರೋ ದುಃಖನೂ ಇಲ್ಲಿ ಯಾರಿಗೂ ಇಲ್ಲ. ಈ ಹರ್ಷ ಸರ್ಗಂತೂ ಇಲ್ವೇ ಇಲ್ಲ. ಆರ್ಯ ಸರ್ ಸ್ಥಾನನ ಇವರಿಂದ ಯಾವತ್ತೂ ತುಂಬಕ್ಕಾಗಲ್ಲ. ಹಾಮ, ಚೆಕಪ್ ಎಲ್ಲ ಆಯ್ತು, ಏನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಸರಿ ಅನು, ಮನೆಗೆ ಯಾವಾಗ ಬರ್ತೀಯ? ಇನ್ನೊಂದು ಎರಡು ದಿನ ಅಮ್ಮ. ನೀನು ಇಲ್ಲದೆ ಮನೆಯೆಲ್ಲ ಖಾಲಿ ಖಾಲಿ ಅನ್ನಿಸ್ತಾ ಇದೆ ಅನು, ಬೇಗ ಬಾ. ಎರಡು ದಿನದಲ್ಲಿ ಅಂತ ಹೇಳ್ತಿದ್ದೀನಿ, ಆದ್ರೆ ನಮ್ಮ ಅಪ್ಪ ಅಮ್ಮ ಬಿಡೋದು ಡೌಟೆ. ಹೌದಾ? ನಾನು ಬಿಡಲ್ಲ ನಿನ್ನ. ಆಯ್ತಮ್ಮ, ಬೇಗನೆ ಬರ್ತೀನಿ. ಏನಾಯ್ತನು? ಅಮ್ಮ, ಡ್ರೈವರ್ ಅಣ್ಣ ಸಡನ್ ಆಗಿ ಬ್ರೇಕ್ ಹಾಕ್ಬಿಟ್ಟು. ಆ ಡ್ರೈವರ್ ನೋಡ್ಕೊಂಡು ಓಡ್ಸಕ್ ಆಗಲ್ವಂತ? ಏನಾಗಿಲ್ಲ ಅಮ್ಮ, ನೀವ್ ಟೆನ್ಷನ್ ಮಾಡ್ಕೋಬಿಡಿ, ನಾ ಆಮೇಲೆ ಕಾಲ್ ಮಾಡ್ತೀನಿ. ಸರಿ ಅನು. ಏನಾಯ್ತು ಸಂಜು ಅವರೇ, ಏನಾಯ್ತು ಹೇಳಿ? ಮೇಲೆ ಅಣ್ಣ ಎಪ್ಸಿ, ಮೇಲೆ ಮೇಲೆ ಎಪ್ಸಿ, ಕರ್ಕೊಂಡು ನಡೀರಿ ಅಣ್ಣ. ಹುಷಾರು ಅಣ್ಣ, ಬನ್ನಿ. ಅಣ್ಣ ನೀರು ತಗೊಂಡ್ ಬನ್ನಿ. ಸಂಜು ಅವರೇ, ನಿಮ್ಮನ್ನ ನೋಡಿದ್ರೆ ನಿಮ್ಗೆ ಆಕ್ಸಿಡೆಂಟ್ ಆಗಿರೋ ತರ ಕಾಣಿಸ್ತಿಲ್ಲ, ಯಾರ ಹೊಡೆದಿರೋ ಹಾಕಿದೆ. ನಿಜ ಹೇಳಿ, ಯಾರಾದ್ರು ಹೊಡೆದ್ರಾ? ಮೇಡಮ್, ತಗೊಳ್ಳಿ, ನೀರು ಕೊಡಿರಿ. ಇರಿ ಇರಿ ಇರಿ. ಹುಷಾರು, ಇನ್ನೊಂದು ಸ್ವಲ್ಪ. ಅಣ್ಣ ನಡೀರಿ, ಹೊರಡೋಣ. ಅಣ್ಣ ಹೊರಡಿ.
ವರ್ಧನ್ ಕಂಪನಿ ಕೆಲಸ ಮಾಡೋದಕ್ಕಿಂತ ಹೆಚ್ಚಾಗಿ ವರ್ಧನ್ ಮನೆ ಕೆಲಸ ಮಾಡೋದೇ ಜಾಸ್ತಿ ಆಗೋಯ್ತು. ಐ ಕಾಂಟ್ ಸೆಲ್ಫ್ ರೆಸ್ಪೆಕ್ಟ್ನ ಬಿಟ್ಟು ನನ್ನ ಕೈಲಿ ಇರೋಕ್ಕಾಗಲ್ಲ. I want to meet you. ಪ್ರೇಮ ಇವನ್ ಯಾವನೆ ಅವನು ಗಂಟು ಬಿದ್ದಿದ್ದಾನೆ. ಏ ಯಾವಾಗ್ಲೂ ನಿಂದ ಇದೇ ಆಗೋಯ್ತಲ್ಲೇ, ಸುಮ್ನೆ ಹೋಗಿ ನೀರ್ ಹಿಡಿ ಹೋಗೆ. ಸಂಜು ಬ್ರದರ್, ಸಂಜು ಬ್ರದರ್, ಸಂಜು ಬ್ರದರ್. ಹರ್ಷ ಇಷ್ಟು ಬೇಗ ಮನೆ ಬಂದ್ಯಾ? ಅಮ್ಮ ಸಂಜು ಬ್ರದರ್ ಮನೆಗೆ ಬಂದಿಲ್ವಾ? ಇಲ್ಲ, ಅವ್ನು ಥೆರಪಿಗೆ ಹೋಗಿರ್ಬೇಕಲ್ಲ. ಇಷ್ಟೊತ್ತ ಮುಗಿಸ್ಕೊಂಡು ನನಗೆ ಫೋನ್ ಮಾಡಿ ಅಂತ ಹೇಳಿದ್ದೆ. ಅಮ್ಮ ನೀನು ಕಾಲ್ ಮಾಡಿದ್ಯಾ? ತುಂಬ ಸಲ ಟ್ರೈ ಮಾಡಿದ್ದೀನಿ, ಕನೆಕ್ಟ್ ಆಗ್ತಾ ಇಲ್ಲ. ಇನ್ಮೇಲೆ ಸಂಜು ನಾವು ಒಬ್ಬೊಬ್ಬನೇ ಎಲ್ಲೂ ಕಳಿಸ್ಬಾರ್ದು ಅನ್ಸುತ್ತೆ ಹರ್ಷ. ಇರಿ, ನಾನು ಡಾಕ್ಟರ್ ಫೋನ್ ಮಾಡಿ ಕೇಳ್ತೇನೆ. ಮಾಡು. ಹಾಂ ಡಾಕ್ಟರ್, ಸಂಜು ಬ್ರದರ್ ಹೊರಟ್ರ? ವಾಟ್? ನೋ ನೋ, ನಥಿಂಗ್, ನಾನು ಹ್ಯಾಂಡಲ್ ಮಾಡ್ಕೊತೀನಿ. ಥ್ಯಾಂಕ್ ಯು ಡಾಕ್ಟರ್. ಏನಾಯ್ತು ಹರ್ಷ? ಅಮ್ಮ ಸಂಜು ಬ್ರದರ್ ಹಾಸ್ಪಿಟಲ್ ಹೋಗೇ ಅಲ್ವಂತೆ. ಏನು? ಸಿಕ್ಕಾಕೊಂಡ್ರೆ ನಿನ್ ಬ್ರದರ್ ಸಂಜು? ನನಗ್ ಮೊದ್ಲೇ ಗೊತ್ತಿತ್ತು ಅವ್ರದೆಲ್ಲ ಬರೀ ನಾಟಕ ಅಂತ. ತನಗೇನೋ ಪ್ರಾಬ್ಲಮ್ ಇದೆ ಅಂತ ಸುಳ್ಳು ಹೇಳಿ ಹಾಸ್ಪಿಟಲ್ ನೆಪ ಇಟ್ಕೊಂಡು ಈ ಮನೇಲಿ ಇದಾರೆ ಅಷ್ಟೇ. ಹಿ ಇಸ್ ಫೇಕ್. ಮಾನ್ಸಿ, ಎಷ್ಟು ಸಲೀಸಾಗಿ ಒಬ್ಬರನ್ನ ಜಡ್ಜ್ ಮಾಡ್ತೀಯಲ್ಲ ನೀನು. ಅವನ್ಗೇನಾಯ್ತು, ದಾರಿ ತಪ್ಪಿ ಎಲ್ಲಾರು ಹೋದ್ನ, ಯಾವುದು ಯೋಚನೆ ಇಲ್ಲ ನಿನ್ಗೆ? ಆಸ್ಪತ್ರೆಗೆ ಹೋಗಿಲ್ಲ ಅಂದ್ ಕೂಡ್ಲೆ ಅವ್ನ್ ಫೇಕ್ ಅಲ್ವಾ? ಬೇಕಿದ್ರೆ ನೋಡ್ತಾ ಇರಿ, ಜಸ್ಟ್ ವೇಟ್ ಅಂಡ್ ಸಿ ಮಾಮ್ ಇನ್ ಲಾ. ಇದೇ ನಿಜ. ಎಲ್ಲಿ ಹೋದ್ರು ಇವರು? ಹೇಗೆ ಕಾಂಟ್ಯಾಕ್ಟ್ ಮಾಡೋದು? ಇವಾಗ ಆ ಮಿಸ್ಟ್ರಿ ಮ್ಯಾನ್ ಬಂಡವಾಳ ಎಲ್ಲ ಬಯಲಾಗುತ್ತೆ. ಆಗ ನನ್ನ ಮಾತು ನಿಜ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಆಗ ನಾನು ಹೇಗೆ ಫೇಸ್ ಮಾಡ್ತೀರಾ ಅಂತ ನಾನು ನೋಡ್ತೀನಿ. ಮೇಡಮ್ ಏನಾದರೂ ತರಬೇಕಾ? ಇಲ್ಲ, ಏನು ಬೇಡ. ಸರಿ ಮೇಡಮ್. ಒಂದ್ ನಿಮಿಷ. ಐ'ಮ್ ಸಾರಿ, ನೋವು ಆಗ್ತಿದೆಯಾ?
ಬೇಗ ನೋವು ಕಮ್ಮಿ ಆಗತ್ತೆ. ಬೇಡ. ಯಾಕೆ, ಏನಾಯ್ತು? ಅನು ಅವ್ರೆ, ನಾನು ಯಾರು ಪ್ಲೀಸ್ ನೀವಾದ್ರೂ ಹೇಳಿ.